Nanu with a folded hand, I appeal to the Chief Minister and the Lord of Parliament Affairs. You have to apologize for the state Nama Bharatiya Makrana. Tande Taindirna, Nimali Nimge Artak Taila, our Novo, Tande Taindir Novo, Makla Bhavane, Makla Vichara, Yeno Nimge Artak Taila. David Kudle, Raja the Sarkar Parwagi, Bhatiya Sarkar Parwagi, Neo Tande Taindirge, Vidya Tigalgala, Neo Apology Kerbeku. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಇದನ್ನ ಜಾಗೃತರಾಗಿ ನೀವು ಕೂಡಲೇ ಇಲ್ಲಿಗೆ ಶಮನ ಮಾಡಬೇಕು, ಅಪಾಲಜಿ ಮಾಡಬೇಕು. ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿಗಳು ದಂಗೆಗಳನ್ನು ಎದ್ದಿ ಬೇಕಾದ ಸರ್ಕಾರಗಳನ್ನೇ ತೆಗೆದಾಕ್ಬಿಟ್ಟಿದೆ ಅಂತ ಇತಿಹಾಸ ಇದೆ. ಸೊ ಅದಕ್ಕೆ ಈ ಹಿನ್ನೆಲೆಯಲ್ಲಿ ತಾವು ಕಾರ್ಯರೂಪ ಆಗಬೇಕು, ತಾವು ಅಪಾಲಜಿ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ನಮ್ಮ ಪಾದಯಾತ್ರೆ ಮುಗಿದ ಕೂಡಲೇ ನಾನು ನಮ್ಮ ತಂಡ ನಾವು ಹೋಗಿ ಆ ತಂದೆ ತಾಯಿನ ಭೇಟಿ ಮಾಡಿ ಬರ್ತೇವೆ. ಈಗ ನಾನು ಇಲ್ಲಿ ಬರಕ್ಕಿನ ಮುಂಚಿತವಾಗಿ ಆ ಸೋದರ ಹುಡುಗನ ಸೋದರ ಹತ್ರ ನಾನು ಮಾತಾಡಿದೆ. ನಾನು ಪ್ರಿಯಾಂಕ ಖರ್ಗೆ ನಮ್ಮ ಶರಣ ಪ್ರಕಾಶ್ ನಾವು ಜೊತೆಲೇ ಟ್ರಾವೆಲ್ ಮಾಡಿಕೊಂಡು ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಸಲೀಂ ಕೂಡ ಅವರ ಕ್ಷೇತ್ರದವರು, ಅವರು ನಿನ್ನೆ ಮಾತಾಡಿದ್ರು. ಇನ್ನ ಬಾಡಿ ಇಟ್ಟಿದ್ದಾರೆ, ಯಾವ ರೀತಿ ತರಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಾವು ಅವರು ಗವರ್ಮೆಂಟ್ ಮೇಲೆ ಒತ್ತಡ ಮಾಡ್ತಾ ಇದೀವಿ ಅಂತ ಹೇಳಲಿಲ್ಲ ಅವರು. ನಾವು ಎಂಬೆಸಿ ಹತ್ರ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರು. ದಟ್ ಮೀನ್ಸ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ ಕಂಪ್ಲೀಟ್ಲಿ ಫೇಲ್ಡ್. ವಿದ್ಯಾರ್ಥಿಗಳನ್ನ ಬದುಕಿ ಕರ್ಕೊಬರಕ್ಕೆ ಆಗಲಿಲ್ಲ, ಆದರೆ ಅವರು ಹೆಣವಾಗಿ ಇವತ್ತು ಕರ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಬಹಳ ದುಃಖ ನೋವು ಉಂಟು ಮಾಡ್ತಾ ಇದೆ. ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಸಿಗಲಿ. ಇಡೀ ನಮ್ಮ ವಿದ್ಯಾರ್ಥಿ ಸಮುದಾಯ, ಯಾರು ಹೊರಗಡೆ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಆತ್ಮಧೈರ್ಯವನ್ನು ಕಳ್ಕೊಳಕ್ ಹೋಗಬೇಡಿ. ನಾವಿನ್ನೇನಿಲ್ಲ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಆ ಕೆಲಸವನ್ನು ನಾವು ಮಾಡ್ತೇವೆ. ಕೇಂದ್ರ ಸರ್ಕಾರದ ಮೇಲೆ, ಎಂಬೆಸಿ ಮೇಲೆ ನಾವು ಒತ್ತಡವನ್ನು ನಾವು ತರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್, ಬಾಲಾ ಜೋಶಿ ಅವರು ಮುಂದುವರೆದು ಅಲ್ಲಿ ಎಂಬಿಬಿಎಸ್ ಮಾಡ್ಕೊಂಡ್ ಬಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಮಾಡುವಂತ ಸ್ಕ್ರೀನಿಂಗ್ ಟೆಸ್ಟ್ 99 ಜನ ಫೇಲ್ ಆಗ್ತಾರೆ ಅಂದ್ರೆ ಎಜುಕೇಶನ್ ಕ್ವಾಲಿಟಿ ಇಲ್ಲ ಅಂತಾನೋ ರಿಮರ್ಸ್ ಪಾಸ್. ನೋಡಿ, ಇವರು ನಾಗ್ಪುರ್ ಎಜುಕೇಶನ್ ಪಾಲಿಸಿ ತಂದಿದ್ದಾರೆ, ಎನ್ಇಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಲ್ಲ, ನಾಗ್ಪುರ್ ಎಜುಕೇಶನ್ ಪಾಲಿಸಿ. ಆ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಏನ್ ಹೇಳ್ತದೆ ಅಂದ್ರೆ, 5 ವರ್ಷ ನಾವು 4 ವರ್ಷ ಓದ್ತಾ ಇದ್ರೆ ಡಿಗ್ರಿ ಫೇಲ್ ಆಗೋದ್ರೆ 1 ವರ್ಷಕ್ಕೆ ಒಂದು ಸರ್ಟಿಫಿಕೇಟ್ ಅಂತೆ. ಇದನ್ನ ಯಾವುದೋ ಕಾಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ವರ್ಷ ಎಜುಕೇಶನ್ ಮಾಡೋದಲ್ಲ, ಇಷ್ಟು ವರ್ಷ ವಿದ್ಯಾಭ್ಯಾಸ ನಮ್ಮ ಮಕ್ಕಳು ಮಾಡಿದಾರಲ್ಲ. ಆಲ್ ಫಾರ್ಚೂನ್ 500 ಕಂಟ್ರೀಸ್, ಎಂಟೈರ್ ವರ್ಲ್ಡ್ ಅಲ್ಲಿ ಇವತ್ತು ನಂಬರ್ 1 ಎಜುಕೇಶನ್ ಅಲ್ಲಿ ಇದ್ರೆ ಇದು ಭಾರತೀಯ ಮಕ್ಕಳು. ಹಂಗಾರೆ ಅವ್ರ ಎಜುಕೇಶನ್ ಸರಿ ಇರ್ಲಿಲ್ವಾ? ದೇ ಆರ್ ಟೇಕಿಂಗ್ ಬ್ಯಾಕ್ ಟು ದಿ ಓಲ್ಡ್ ಸಿಸ್ಟಮ್. ವಿದ್ಯಾಭ್ಯಾಸನೇ ಬೇಡ, ಡಿಗ್ರಿಗೆ ಸರ್ಟಿಫಿಕೇಟ್ಗೆ ಬೆಲೆ ಇಲ್ಲ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮಕ್ಕಳನ್ನ ಪಕೋಡ ಮಾರಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೆ 2 ವರ್ಷಕ್ಕೆ ಸರ್ಟಿಫಿಕೇಟ್ ಸಾಕು ಅಂತೇಳಿ. ಬಿಡಿ, ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬರ್ತದೆ. ಆ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಇಲ್ಲಿಗೆ ಬಂದ್ ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಎ ಕಮಿಟ್ಮೆಂಟ್ ಆನ್ ದಿಸ್ ಡೇ. ಅರ್ಥಾಯ್ತಾ? ಅವರು ಏನು ಮಧ್ಯಪ್ರದೇಶದಲ್ಲಿ ಆಗ್ತಾ ಇಲ್ಲ, ಯುಪಿಲಿ ಆಗ್ತಾ ಇಲ್ಲ, ಬೇರೆ ಗುಜರಾತ್ ಅಲ್ಲಿ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಮಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಏನು? ಕರ್ನಾಟಕ ವೈ? ಏನ ಸರ್ಟಿಫಿಕೇಟ್ ತಗೊಡ್ಬೇಕಾ? ಏ, ನೀನ್ ವಿದ್ಯಾಭ್ಯಾಸ ಮಾಡ್ದಲ್ಲಪ್ಪ ಎಜುಕೇಶನ್ ಮಿನಿಸ್ಟರ್, ನಿಂದು ಎಜುಕೇಶನ್ ಅಲ್ವಾ? ಆರ್ ಯು ನಾಟ್ ಎ ಡಾಕ್ಟರ್? ಆರ್ ಯುವರ್ ಎಜುಕೇಶನ್ ಇಸ್ ನಾಟ್ ಫುಲ್ಫಿಲ್ಡ್? ಈಗ ಎಲ್ಲ ಮಾಡಿದಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಎಲ್ಲ ಸರ್ಟಿಫಿಕೇಟ್ಗಳು ಡಾಕ್ಟರೇಟ್ಗಳು ತಗೊಂಡಿದಾರಲ್ಲ, ಅವರದ್ದೇನು ಎಜುಕೇಶನ್ ಅಲ್ವಾ? ಕರ್ನಾಟಕದ ಮಾದರಿ ರಾಷ್ಟ್ರಕ್ಕೆ ತರಬೇಕಾಗಿತ್ತು. ನೋಡಿದ್ರೆ ಇಡೀ ಕರ್ನಾಟಕ ಮೊದಲಿಂದ ಕೂಡ, ಐ ಶುಡ್ ಅಪ್ರಿಷಿಯೇಟ್ ಇವನ್ ರಾಮಕೃಷ್ಣ ಹೆಗಡೆ, ವೀರಪ್ಪ ಮೊಯ್ಲಿ ಅವರೆಲ್ಲ ಸಿಇಟಿ ತೆಗೆದುಕೊಂಡು ಬಂದು ಸಾಮಾನ್ಯ ಜನರಿಗೆ ವಿದ್ಯಾಭ್ಯಾಸ ಕೊಡಕ್ ಮಾಡಿದ್ರು. ನಮ್ಮ ನ್ಯಾಷನಲ್ ನಮ್ಮ ಏನು ಎಜುಕೇಶನ್ ಪಾಲಿಸಿ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ. ಯಾಕೆ ಟಾಟಾ ಅವರು ಇಲ್ಲೇ ಬಂದು ವಿದ್ಯಾಭ್ಯಾಸ ಇಲ್ಲೇ ಮಾಡಿದ್ರು? ಇಲ್ಲೇ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಅವ್ರು ಯಾಕೆ ಇಲ್ಲಿ ಮಾಡಿದ್ರು? ಇಲ್ಲೇ ಯಾಕೆ ಇಸ್ರೋ ಇದೆ? ಇಲ್ಲೇ ಯಾಕೆ ಎಲ್ಲ ಐಟಿ ಬಿಟಿ ಎಲ್ಲ ಯಾಕೆ ಇಲ್ಲೇ ಪ್ರಾರಂಭವಾಯ್ತು? ವರ್ಲ್ಡ್ ಲೀಡರ್ಸ್ ಎಲ್ಲ ಯಾಕೆ ಇಲ್ಲಿಗೆ ಬರಕ್ ಶುರು ಮಾಡಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಧಾನಸೌಧ ಫೌಂಡೇಶನ್ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು?
इतिहास पुट इन बदलवे माक ना बिड़ोदी नम मकल दारी तपे प्रयत्न माता ना अवकाश को नेशनल नड्डा ई रेस्पेक्ट हिम थैंक हिम फॉर हिस् कमेंट आन दिस नम नेशनलिटी बगे मंत्री बच्चल भाई मंत्री ऐन मतदाद अद विरुद्ध सदेश सदर्भ अभिनंदी केंद्र सरकार यूपीए सरकार नम इवरे मद्लो आद्यार्थी कर्क बर केस ओके थैंक यू।